ಪಯಣದ ಹಾದಿಗೆ ಪ್ರೇರಣೆಯ ಬೆಳಕು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ. ಬೆಳಕಿನ ಪರಿಚಯದಲ್ಲಿ ಇಂದು ನಾವು ಹೆಮ್ಮೆಯಿಂದ ಪರಿಚಯಿಸುವ ವ್ಯಕ್ತಿ ಕೆಆರ್ ಶೆಟ್ಟಿ ಅಡ್ಯಾರಪದವು. ಕೆಆರ್ ಶೆಟ್ಟಿ ಅಡ್ಯಾರಪದವು ಬಹುಶಃ ಇವರ ಬಗ್ಗೆ ನಾವು ಪರಿಚಯಿಸುವುದು ಬಹಳ ಖುಷಿಯ ವಿಚಾರ. ಗಡ್ಡ ಬಿಟ್ಟು ಪವಿತ್ರವಾದ ಕೇಸರಿ ಸಾಲು ಹಾಕಿಕೊಂಡು ಹನೆಯೊಳು ಕುಂಕುಮದಿ ಕೈಯಲ್ಲಿ ಪುಸ್ತಕ ಹಿಡಿದು ಆದರ್ಶದ ಬೆಳಕಾಗಿರೋ ಅಮೃತ ಸಂಜೀವಿನಿಯೊಳು ಅರಳಿದ ತಾವರೆ ನಮ್ಮ ಕೆಆರಣ್ಣ. ಇಂತಹ ಆದರ್ಶ ವ್ಯಕ್ತಿಗಳ ನಿಲುವು ನಮ್ಮ ಸಮಾಜಕ್ಕೆ ಅಗತ್ಯ. ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ, ನಮ್ಮ ಸಮಾಜದಳು ಅದೆಷ್ಟೋ ಬಡವರ ಕೂಗು, ಕಣ್ಣೀರು, ನೋವು, ನೂರಾರು ಕಷ್ಟಗಳು ಈ ಕಣ್ಣಿನಳು ಪರದೆಯ ಸಿನಿಮಾದಂತೆ ದಿನನಿತ್ಯ ನಮಗೆ ಕಾಣಸಿಗುವುದು. ಬಿಡಿ ರಾಜಕಾರಣಿಗಳು ಮನಸ್ಸು ಮಾಡಿದರೆ 80% ಬಡವರು ತಮ್ಮ ಕಷ್ಟದಿಂದ ನಗುಮುಖ ಚೇತನಕ್ಕೆ ಬದಲಾಗಬಹುದು. ಶ್ರೀಮಂತರಿಗೆ ಹಣದ ವ್ಯಾಮೋಹ, ಕೆಲವೊಂದು ರಾಜಕಾರಣಿಗಳಿಗೆ ಪಟ್ಟದ ಅಹಂಕಾರ. ಹಾಗಂತ ಆದರ್ಶವಾದಿ ರಾಜಕಾರಣಿಗಳು ನಮ್ಮ ಜೊತೆ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಬಡವರ ಕಷ್ಟಕ್ಕೆ ಅದರ ಕಷ್ಟ ಅರಿತವನೇ ಸಹಾಯ ಮಾಡಲು ಸಿದ್ಧ ಅನ್ನೋ ನಿಯಮಕ್ಕೆ ಕಾಣು ಅಭಾರಿ ವ್ಯಕ್ತಿ ಕೆಆರ್ ಶೆಟ್ಟಿ ಅಡ್ಯಾರಪದವು. ಅಮೃತ ಸಂಜೀವಿನಿ ಅನ್ನೋ ತಂಡ ಇವತ್ತು ಅದೆಷ್ಟೋ ಬಡವರ ನೋವಿಗೆ ಸ್ಪಂದಿಸಿದೆ, ಅದೆಷ್ಟೋ ಬಡವರ ಕೂಗಿಗೆ ಮನೆಗಳಿಗೆ ಆಸರೆಯಾಗಿದೆ. ಪದಗಳೇ ಸಾಲದು ಹೆಮ್ಮೆಯ ತಂಡದ ರುವಾರಿ ನಮ್ಮ ಪ್ರೀತಿಯ ಕೆಆರಣ್ಣ. ಕೆಆರಣ್ಣ ನೋಡಲು ಸಾಮಾನ್ಯ ವ್ಯಕ್ತಿಯಾದರೂ ಅವರ ಹಿನ್ನೆಲೆ ಅದ್ಭುತ. ಹಿಂದೂ ಅನ್ನೋ ಧ್ಯೇಯ ಹೊತ್ತು ತನ್ನ ಸ್ನೇಹಿತರ ಜೊತೆ ಸೇರಿ ಅಮೃತ ಸಂಜೀವಿನಿ ಅನ್ನೋ ತಂಡ ರಚಿಸಿ ಶ್ರೀ ಗುರುದೇವದತ್ತ ಇವರ ಆಶೀರ್ವಾದದೊಂದಿಗೆ ಇವತ್ತಿಗೆ ಅಮೃತ ಸಂಜೀವಿನಿ ಬಡವರ ಪ್ರತಿ ಒಂದು ಹೃದಯದಳು ಅಚ್ಚೆಯಾಗಿ ಉಳಿದಿದೆ. ನಗು ಯಾರು ಬೇಕಾದರೂ ತರಿಸಬಹುದು, ಆದರೆ ಒಬ್ಬ ಬಡವನ ಮುಖದಲ್ಲಿ ಕಣ್ಣೀರು ಹೊಗಲಾಡಿಸಿ ಭಾವನೆಯ ನಗು ತರಿಸುವ ಸಂಕೇತವಿದೆಯಲ್ಲ, ಅದು ನಿಜವಾದ ನಗುವಿರೋ ಲಕ್ಷಣ. ಅದು ಇವತ್ತು ಅಮೃತ ಸಂಜೀವಿನಿಯಿಂದ ಆಗಿದೆ. ಒಂದು ತಂಡ ಸಭಾಷ್ಗಿರಿಯಲ್ಲಿ ಇದೆ ಅನ್ನೋದಾದರೆ ಅದರಲ್ಲಿರೋ ಮಾರ್ಗದರ್ಶಕರು ಮುಖ್ಯ ಆಗ್ತಾರೆ. ಕೆಆರಣ್ಣ, ನಿಮ್ಮ ಉತ್ತಮ ಮಾರ್ಗದರ್ಶನ, ನೀವು ಇತರರಿಗೆ ತೋರಿಸೋ ಪ್ರೀತಿ, ಇವತ್ತು ಕೋಟಿ ಕೋಟಿ ಸ್ನೇಹಿತರ ಮಧ್ಯೆ ಪ್ರೀತಿಯ ಚಿಗುರಾಗಿ ಉಳಿದಿರುವಿರಿ. ಬಹಳ ಹೆಮ್ಮೆ ಅನ್ಸುತ್ತೆ ಅಣ್ಣ. ನಿಮ್ಮ ನಿಲುವು ಒಮ್ಮೆ ನೆನಪಾದಾಗ ನೀವು ಮಾಡೋ ಪುಣ್ಯದ ಕೆಲಸ ಹೃದಯ ಮುಟ್ಟುವ ಕೆಲಸ. ಅದೆಷ್ಟೋ ಹೃದಯದಳು ಅರಳಿದ ತಾವರೆ ನೀವು. ನಿಮ್ಮ ಸಾಧನೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಾಧನೆಯ ರಂಗಿನ ಮಂಟಪದಳು ಸಾಗಲಿ ನಿಮ್ಮ ಕರುಣಾಮಯಿ ಹೃದಯದ ರಥ. ಸಾಮಾಜಿಕ ಇಲ್ಲಿಗೆ ಸಮಾಜದ ಅವೇದ ಕುಟುಂಬಗಳಿಗೆ ಗುರುಬಾಗಿ ನೆಚ್ಚಿನ ಸುಮಾರು 25 ಮುಖ ಸಂಸ್ಥೆಗಳು ಈ ತುಳುನಾಡು. ಸದಸ್ಯರ ಪ್ರೀತಿ ಇದೆ, ಸಹಾಯದ ಮನಸ್ಸಿದೆ, ಮಿಡಿಯುವ ಕನಸಿದೆ, ಮುಂದೆ ಹೋಗುವ ಛಲವಿದೆ, ಉದ್ದೇಶಗಳು ಭಾವನೆಗಳು ಒಂದೇ ಇದೆ, ಹನುಮಂತನ ಆಶೀರ್ವಾದವಿದೆ, ನೋವಿಗೆ ಬೆಲೆ ಇದೆ. ತಿಲಕ ಹಚ್ಚಿ ರಾಮನ ಸೇವಕರಂತೆ ಮುಂದೆ ಸಾಗಲಿ ಓ ಅಮೃತ ಸಂಜೀವಿನಿಯ ಸದಸ್ಯರೇ. ಕೆಆರಣ್ಣನ ಪಯಣದ ಪುಟಗಳಿಗೊಂದು ಜೋಡಣೆಯ ಧನ್ಯವಾದಗಳನ್ನು ಸಮರ್ಪಿಸಿ ಆ ಪುಟಗಳನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ಪಯಣದ ಹಾದಿಗೆ ಪ್ರೇರಣೆಯ ಬೆಳಕಿದು